हाय फ्रेंड्स, नन लास्ट वीडियो नम बासु सुभाष चंद्र बोस्दु वीडियो नोडी ननगे तुंबा जन हेळिद्रु निम्म प्रेजेंटेशन सूपर अंत, स्वल्प जन इन्नू इंप्रूव आगबेकु अंतनू हेळिद्रु। ओके फाइन, इवर्गेल्ल तुंबा थैंक्स। इन केलवरु हेळिद्रु ई वीडियोन नानु बेजान यूट्यूब चानल नोडिदीनि अंत। ಪರವಾಗಿಲ್ಲ, ಒಳ್ಳೇದು, ಕಾಪಿ ವಿಡಿಯೋನೂ ಅಂದರು, ಅದು ಒಳ್ಳೇದು. ನಾನು ಇವ್ರಿಗೆಲ್ಲ ಒಂದೇ ಒಂದು ಕ್ವಶನ್ ಕೇಳೋದಕ್ಕೆ ಇಷ್ಟ ಬೀಳ್ತೀನಿ, ಅದು ವಿತ್ ಎಕ್ಸಾಂಪಲ್ ಜೊತೆಗೆ, ಆವಾಗಲೇ ಅವ್ರಿಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗೋದು. ಸುಭಾಷ್ ಚಂದ್ರ ಬೋಸ್ ಅನ್ನೋದು ಒಂದು ಹಿಸ್ಟ್ರಿ, ಅದನ್ನು ಯಾರು ಬೇಕಾದರೂ ಹೇಳ್ಬೋದು, ಅದನ್ನು ಹೆಂಗೆ ಬೇಕಾದರೂ ಎಕ್ಸ್ಪ್ಲೇನ್ ಮಾಡ್ಬೋದು. ಎಷ್ಟು ಮ್ಯಾಕ್ಸಿಮಮ್ ಕಂಟೆಂಟ್ ಇದೆ ಅದೇ ಮುಖ್ಯ, ಯಾರು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾರೋ ಇಲ್ಲ ಈಸಿ ಫಾರ್ಮೆಟ್ನಲ್ಲಿ ಜನಗಳಿಗೆ ರೀಚ್ ಆಗೋದೇ ಇಂಪಾರ್ಟೆಂಟು. ಲಡಾಖ್ನಲ್ಲಿ ನಮ್ಮ ಸೈನಿಕರು ಯುದ್ಧ ಮಾಡೋದನ್ನು ಎಲ್ಲ ಟಿ ವಿನಲ್ಲಿ ಲೈವ್ ತೋರಿಸ್ತಾರೆ, ಇನ್ನು ಕೆಲವರು ಅದೇ ನ್ಯೂಸ್ನ ಫೋಟೋ ಕಾಪಿ ಆಮೇಲೆ ತೋರಿಸ್ತಾರೆ. ಹಂಗನ್ಬಿಟ್ಟು ಲಡಾಖ್ಗೆ ಲಾರ್ಡ್ ಲಬ್ಧಸ್ ಥರ ಡೈಲಿ ಅಪ್ ಆ್ಯಂಡ್ ಡೌನ್ ಟ್ರಾವೆಲ್ ಮಾಡಿ ಶೂಟ್ ಮಾಡೋಕ್ಕಾಗುತ್ತೆ. ಸಬ್ಜೆಕ್ಟು ಯಾರು ಅಪ್ಪನ ಮನೆ ಸ್ವತ್ತಲ್ಲ, ಇದನ್ನು ಯಾರು ಬೇಕಾದರೂ ಹೇಳ್ಬೋದು, ಆದರೆ ಹಿಸ್ಟ್ರಿನ ತಿರ್ಚಬಾರ್ದು ಅಷ್ಟೇ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನೀವಿನ್ನೂ ಮಾಸ್ಕ್ ಹಾಕೋದು ಅಭ್ಯಾಸ ಮಾಡಿಲ್ಲ ಅಂದರೆ ಫಸ್ಟು ಅಭ್ಯಾಸ ಮಾಡಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಇದನ್ನು ಮರೆತರೂ ಪರವಾಗಿಲ್ಲ, ಸ್ಯಾನಿಟೈಸರ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿ. ನಮ್ಮ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅದಕ್ಕೆ ಮುಂಚೆ ಸೋಷಿಯಲ್ ಡಿಸ್ಟೆನ್ಸ್ನ ಪ್ರಾಕ್ಟೀಸ್ ಮಾಡೋದು ಮೇಂಟೈನ್ ಮಾಡಿ. ನಾನು ನಿಮ್ಮ ಮಂಜು, ಆರೆಂಜ್ ಮೀಡಿಯಾ, ತಗೊಳ್ಳಿ ಒಂದು ಐಡಿಯಾ, ನಾನು ಇರೋದು ಇಂಡಿಯಾ. ಸಂಬಂಧನೇ ಇಲ್ದಿರೋ ಇರ್ರೆವೆಲೆಂಟ್ ಕಾನ್ಸೆಪ್ಟ್ ಬರಿಬೇಕಾದ್ರೆ ನನಗೊಂದು ಯೋಚನೆ ಬಂತು, ಹಾವು ಹಾಲು ನಿಜವಾಗ್ಲೂ ಕುಡಿಯುತ್ತಾ ಅಂತ. ಅದನ್ನು ಫಸ್ಟ್ ಗೂಗಲಲ್ಲಿ ಚೆಕ್ ಮಾಡಿ ಕನ್ಫರ್ಮ್ ಮಾಡಿಕೊಂಡೆ, ಹಾವು ಹಾಲೇ ಕುಡಿಯಲ್ಲ ಅಂತ ಗೊತ್ತಾಯಿತು. ಮತ್ತು ಯಾಕೆ ನಮ್ಮ ಜನ ಜಿಮ್ಗೋಗಿ ಬಂದಿರೋ ಮಕ್ಕಳಿಗೆ ಕುಡಿಯೋದಕ್ಕೆ ಹಾಲು ಕೊಟ್ಟಂಗೆ ಲೀಟ್ರ್ಗಟ್ಟಲೆ ಹಾಲು ಉತ್ತಕ್ಕಾಕ್ತಾರೆ? ಬನ್ನಿ, ಇದ್ರ ಬಗ್ಗೆ ಒಂದು ಚಿಕ್ಕ ಡಿಸ್ಕಷನ್ ಮಾಡೋಣ. ಸರಿ, ಬರಬೇಕಾದ್ರೆ ಒಂದು 5 ಲೀಟ್ರ್ ಹಾಲು ತೊಗೊಂಡು ಬನ್ನಿ. ಸಿವಿಲೈಸ್ಡ್ ಎಕಾನಮಿ ಆ್ಯಂಡ್ ವೆಲ್ತ್, ರೋಡ್ ಇನ್ಫ್ರಾಸ್ಟ್ರಕ್ಚರು, ಬಿಲ್ಡಿಂಗ್ಸು, ಇದೆಲ್ಲ ನಮ್ಮ ತಾತ ಮುತ್ತಾತನ ಕಾಲ ಆದಮೇಲೆ ನಾವು ನೋಡಿರೋದು. ನಾವು ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಹಾವನ್ನ ತೋರಿಸ್ಬೇಕಾದ್ರೆ ಒಂದು ಝೂಗೆ ಹೋಗಬೇಕು, ಇಲ್ಲ ಅಂದರೆ ಗೂಗಲಲ್ಲಿ ಕ್ಲಿಕ್ ಮಾಡಿ ಫೋಟೋ ತೋರಿಸ್ಬೇಕು ಅಷ್ಟೇ. ಹಳ್ಳಿಗಳಲ್ಲಿ ಸಿಟಿನಲ್ಲಿ ಕಾಣಿಸುತ್ತೆ, ಆದರೆ ರೇರ್ ಇವಾಗ. ನೋಡಪ್ಪ, ನಾನು 90s ಕಿಡ್ ಆಗಿರೋದ್ರಿಂದ ನಾನು 90s ಫ್ಲ್ಯಾಶ್ ಬ್ಯಾಕ್ ಸ್ವಲ್ಪ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ನಮ್ಮ ತಾತ ಅಜ್ಜಿ ಮನೆ ಹೆಂಗಿತ್ತು ಅಂದರೆ ಒಂದೊಂದು ಮನೆಗೂ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇರೋದು. ಅದು ತೋಟದ ಮನೆಗಳು, ಅದು ಅಮೆಜಾನ್ ಫ್ಲೆಕ್ಸ್ನಲ್ಲಿ ಬರೋ ಕಾಡು ಥರ ಇದ್ದು ಎಲ್ಲಿ ನೋಡು ಮರಗಳು ಗಿಡಗಳು, ಸರಿಯಾಗಿ ರೋಡ್ ಇರಲ್ಲ. ಈ ಮನೇಲಿ ಇರೋನು ಆ ಮನೇಲಿ ಇರೋನ್ನ ಏ ಮುನ್ಸ್ವಾಮಿ ಬಾರೋ ಅಂದರೆ ಅವನು ಬಂದರೆ ಬಂದ, ಇಲ್ಲಾಂದರೆ ಇಲ್ಲ. ಆ ಥರ ಅನ್ಕಂಡೀಷನಬಲ್ ಸರ್ಫೇಸ್ ಏರಿಯಾ ಆ ಕಾಲದಲ್ಲಿ ಇತ್ತು, ಕರೆಕ್ಟಾ? ಇವಾಗಿನ ಜನಕ್ಕೆ ಲೈಫ್ ಥ್ರೆಟ್ ಅಂದರೆ ಮೇಜರಾಗಿ ಆಕ್ಸಿಡೆಂಟು ಒಂದೇ, ಆದರೆ ಅವಾಗಿನ ಜನಕ್ಕೆ ಮೇಜರಾಗಿ ಅದೇ ಆಕ್ಸಿಡೆಂಟು. ಅದು ಯಾವ ಥರ ಆಕ್ಸಿಡೆಂಟು? ಹಾವು ಕಚ್ಚಿ ಸಾಯೋದೆ. ಆಗಿನ ಕಾಲದಲ್ಲಿ ಮ್ಯಾಕ್ಸಿಮಮ್ಮು ಎಲ್ಲ ಹೆಲ್ತಿಯಾಗಿ ಇದ್ದವರೆ, ಆದರೆ ಜಾಸ್ತಿ ಅನ್ಯಾಚುರಲ್ ಡೆತ್ ಅಂದರೆ ಹಾವು ಕಚ್ಚಿ ಸಾಯೋದೆ. ಇದನ್ನೆಲ್ಲ ತಪ್ಪಿಸೋದಕ್ಕೆ ನಮ್ಮ ತಾತನ ಕಾಲದವರು ಅವಾಗೆ ಐಡಿಯಾ ಮಾಡಿದ್ರು, ಹಾವು ನಮ್ಮನ್ನು ಹುಡ್ಕೊಂಡು ಬರೋದು ಬೇಡ ಅಂತ. ಹಾವು ಬೆಡ್ರೂಮ್ಗೆ ಅಂದರೆ ಹಾವು ಉತ್ತಕ್ಕೆ ನಾವೇ ಮೊಟ್ಟೆ ಇಟ್ಟು ಬಂದ್ಬಿಡೋಣ ಅಂತ. ಅದಕ್ಕೆ ಜನಗಳು ಹಾವುಗಳಿಗೆ ಮೊಟ್ಟೆಗಳನ್ನ ಉತ್ತದ ಹತ್ರನೇ ಇಡೋದಕ್ಕೆ ಶುರು ಮಾಡಿದ್ರು. ಇನ್ನು ಹಾಲು ವಿಚಾರಕ್ಕೆ ಬರೋಣ, ಇದು ಇನ್ನೂ ಇಂಟ್ರೆಸ್ಟಿಂಗು. ನಾಸಾಗೆ ಸವಾಲ್ ಹಾಕಿರೋ ನಾರಾಯಣ ಸ್ವಾಮಿ ಕಾನ್ಸೆಪ್ಟು, ಹಾವೇನೋ ಹಾಲು ಕುಡಿಯೆಲ್ಲ ಕರೆಕ್ಟು, ಆದರೆ ನಾಗಪಂಚಮಿ ಕಾನ್ಸೆಪ್ಟು ಹೆಂಗೆ ರೆಡಿ ಆಯಿತು ನೋಡೋಣ. ಆಗಿನ ಕಾಲದಲ್ಲಿ ಹಾವುಗಳ ಕಾಟ ಜಾಸ್ತಿ ಆಗಿ ಇದ್ರ ರೀಪ್ರೊಡಕ್ಷನ್ ಸಿಸ್ಟಮ್ನ ಬ್ರೇಕ್ ಮಾಡೋದೇ ಉತ್ತು ಕಾಲಕ್ಕೋ ಕಾನ್ಸೆಪ್ಟು. ನಮ್ಮ ಜನ ಅವಾಗೆ ಬುದ್ಧಿವಂತರು, ಈ ರೀಪ್ರೊಡಕ್ಷನ್ನ ಕಡಿಮೆ ಮಾಡೋಕ್ಕೆ ಉತ್ತದಲ್ಲಿ ಹಾವು ಮೇಲೆ ಇಲ್ಲ ಉತ್ತದೊಳಗೆ ಹಾಲು ಹಾಕಿ ಫೀಮೇಲ್ ಹಾವು ಮೈ ಚರ್ಮದಿಂದ ಸ್ಮೆಲ್ ಬರೋದನ್ನ ಕಂಟ್ರೋಲ್ ಮಾಡಿ ಮೇಲ್ ಹಾವು ಫೀಮೇಲ್ ಹಾವನ್ನು ಹುಡ್ಕೊಂಡು ಬರೋದನ್ನ ಕಡಿಮೆ ಮಾಡಿಸಿ ರೀಪ್ರೊಡಕ್ಷನ್ ಸಿಸ್ಟಮ್ನ ಬ್ರೇಕ್ ಮಾಡ್ತಾ ಇದ್ರು. ಇವಾಗ ಈ ಸ್ಟೋರಿ ಕೇಳೋಕ್ಕೆ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ, ಆದರೆ ಆ ಕಾಲದಲ್ಲಿ ಹಳೆ ಜನ್ರೇಷನ್ನು ಏನು ಕಿಲಾಡಿಗಳಿಗೂ ಹಬ್ಬ.
ಮನೆಯಲ್ಲೇ ಅಂಗಡಿಗಳಲ್ಲಿ ಎಂಟ್ರೆನ್ಸ್ ಡೋರ್ನಲ್ಲಿ ಇಷ್ಟು ದಪ್ಪದ ಕಲ್ಲು ಒಂದು ದಪ್ಪ ದಾರದಲ್ಲಿ ಕಟ್ಟಿ ಅದನ್ನು ಬಾಗಿಲಿಗೆ ಎಂಟ್ರೆನ್ಸ್ನಲ್ಲಿ ಕಟ್ಟಿ ನೇತಾಕಿರೋದು ಅದು ಏನು ಗೊತ್ತಾ ದೃಷ್ಟಿದೋಷದ ಕಲ್ಲು ದೃಷ್ಟಿದೋಷದ ಕಲ್ಲು ಏನಕ್ಕೆ ಆ ಕಾಲದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ನೋಡೋಣ ಈ ದೃಷ್ಟಿದೋಷದ ಕಲ್ಲು ವೆಪನ್ ಟೆಕ್ನಾಲಜಿ ಐಟಮ್ ಇದರಲ್ಲಿ ಏನೇನು ಐಟಮ್ ಇರುತ್ತೆ ಅಂತ ಡಿಕೋಡ್ ಮಾಡಿ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಮೊದಲನೇದು ಎರಡು ಮೂರು ಮೆಣಸಿನಕಾಯಿ ಅದ್ರ ಕೆಳಗೆ ನಿಂಬೆಹಣ್ಣು ಅದ್ರ ಕೆಳಗೆ ಬಿಳಿ ಕಲ್ಲು ಅದಾದಮೇಲೆ ಶಂಕ ಇಲ್ಲ ಅಂದರೆ ತೆಂಗಿನ ಚಿಪ್ಪು ಅದ್ರ ಕೆಳಗೆ ಶಾರ್ಪ್ ಐಟಮು ಬ್ಲೇಡು ಇಲ್ಲ ಆಣಿ ಇಲ್ಲ ಚಾಕು ಈ ಥರ ಇರುತ್ತೆ ನೋಡಿದ್ದೀರಲ್ಲ ಕರೆಕ್ಟಾ ನಾನು ಆಲ್ರೆಡಿ ಹೇಳ್ದಂಗೆ ಜನ ಆವಾಗ ತುಂಬ ಹಾವು ಕಚ್ಚಿನೇ ಸಾಯ್ತಾ ಇದ್ದಿದ್ದು ಇವಾಗಿನ ಥರ ಟ್ರಾನ್ಸ್ಪೋರ್ಟ್ ಇರಲಿಲ್ಲ ಇಲ್ಲ ಇವಾಗಿನ ಥರ 100 ಇಲ್ಲ 101 ಇಲ್ಲ ಸೂಪರ್ ಫಾಸ್ಟ್ ಆ್ಯಂಬುಲೆನ್ಸು ಏನೂ ಇರಲಿಲ್ಲ ಒಬ್ಬನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅವನ್ನ 4-5 ಜನ ಎತ್ಕೊಂಡು ಸುಮಾರು ಕಿಲೋಮೀಟ್ರ್ ಓಡಬೇಕು ಇದೆಲ್ಲ ತುಂಬ ಕಷ್ಟ ಆ ಕಾಲದಲ್ಲಿ ಅದಕ್ಕೆ ಅವರು ದೃಷ್ಟಿಕಲ್ಲನ್ನೇ ಫಸ್ಟ್ ಏಡ್ ಕಿಟ್ ಅಂತ ಯೂಸ್ ಮಾಡೋಕ್ಕೆ ಕೈಗೆ ಇಮಿಡಿಯೇಟಾಗಿ ಸಿಗೋದಕ್ಕೆ ಎಂಟ್ರೆನ್ಸ್ನಲ್ಲೇ ಕಟ್ತಾಯಿದ್ರು ಅಬ್ಬ ಆಸಮ್ ಐಡಿಯಾ ಗುರು ಇವ್ರದ್ದು ಈ ದೃಷ್ಟಿಕಲ್ಲನ್ನ ಫಸ್ಟ್ ಏಡ್ ಕಿಟ್ ಥರ ಹೆಂಗೆ ಯೂಸ್ ಮಾಡ್ತಾಯಿದ್ರು ನೋಡೋಣ ಲಾಸ್ಟಿಂದ ಹೋಗೋಣ ಲಾಸ್ಟಲ್ಲಿ ಇರೋದು ಶಾರ್ಪ್ ಐಟಮು ಬ್ಲೇಡು ಆಣಿ ಚಾಕು ಕರೆಕ್ಟಾ ಹಾವು ಕಚ್ಚಿದ್ರೆ ಕಚ್ಚಿದ ಜಾಗದಲ್ಲಿ ಆ ಶಾರ್ಪ್ ಐಟಮ್ನ ಇಟ್ಟು ಸರ್ಕ್ ಅಂತ ಕುಯ್ದು ಆವಾಗಲೇ ಇಮಿಡಿಯೇಟಾಗಿ ವಿಷನ ಎತ್ತಿ ವಿಷ ಜಾಸ್ತಿ ಸ್ಪ್ರೆಡ್ ಆಗದಿದ್ದಂಗೆ ಅಲ್ಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋರು ಇನ್ನು ಎರಡನೇದು ಬಿಳಿ ಕಲ್ಲು ಇದನ್ನು ನಾವು ಬೆಣಸ್ಕಲ್ಲು ಅಂತ ಕರಿತೀವಿ ಆಗಿನ ಕಾಲಕ್ಕೆ ಶೇವಿಂಗ್ ಆದಮೇಲೆ ಯೂಸ್ ಮಾಡ್ತಾಯಿದ್ರು ಈ ಕಲ್ಲು ಒಂಥರ ಆ್ಯಂಟಿಸೆಪ್ಟಿಕ್ಕು ಇವಾಗಿನ ಡೆಟಲ್ಗೆ ಅದು ಅವಾಗೇ ಸಬ್ಸ್ಟಿಟ್ಯೂಟು ಇನ್ನು ಮೂರನೇದು ಶಂಕನೋ ಇಲ್ಲ ತೆಂಗಿನ ಚಿಪ್ಪು ಇದು ಫೀಡಿಂಗ್ ಬಾಟ್ಲು ಮೆಡಿಸನ್ನ ಬಾಯಲ್ಲಿ ಹಾಕೋದಕ್ಕೆ ಯೂಸ್ ಮಾಡ್ತಾಯಿದ್ರು ಇದೆಲ್ಲ ಒಂದೇ ಜಾಗದಲ್ಲಿ ಇರೋದ್ರಿಂದ ಟೈಮ್ ಕನ್ಸಂಪ್ಷನ್ನು ಕಡಿಮೆ ಯೂಸ್ ಆಗ್ತಾಯಿತ್ತು ಕತ್ತಿ ಚಾಕು ಬಾಟ್ಲು ದಾರ ಅಂತೆಲ್ಲ ಹುಡ್ಕೊಂಡಿದ್ರೆ ಹಾವು ಕಚ್ಚದನು ಸ್ವಾಮಿಪಾದ ಸೇರೋದು ಗ್ಯಾರಂಟಿ ಇನ್ನು ನಾಲ್ಕನೇದು ನಿಂಬೆಹಣ್ಣು ಮೆಣಸಿನಕಾಯಿ ಇದು ಇನ್ನೂ ಇಂಟ್ರೆಸ್ಟಿಂಗ್ ಹಾವು ಕಚ್ಚಿದ್ರೆ ವಿಷ ಮೈಯೆಲ್ಲ ಸ್ಪ್ರೆಡ್ಡಾಗಿ ಬ್ರೈನ್ ಡ್ಯಾಮೇಜ್ ಆಗುತ್ತೆ ಆಮೇಲೆ ಬಾಡಿಲಿ ಯಾವ ಸೆನ್ಸೂ ವರ್ಕ್ ಆಗಲ್ಲ ಇದಕ್ಕೆ ಬೆಸ್ಟ್ ಟೆಸ್ಟ್ ಅಂದರೆ ಟೆಸ್ಟ್ ಸೆನ್ಸು ನಾಲ್ಗೆ ರುಚಿ ಚೆಕ್ ಮಾಡೋದು ಹಾವು ಕಚ್ಚಿರೋ ವ್ಯಕ್ತಿಗೆ ವಿಷ ಬ್ರೈನ್ವರೆಗೂ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡೋದು ನಿಂಬೆಹಣ್ಣು ತಿನ್ನಿಸಿದ್ರೆ ಅದ್ರ ಟೇಸ್ಟು ಚೇಂಜ್ ಆಗಿದೆಯಾ ಚೆಕ್ ಮಾಡೋದು ನಮಗೆಲ್ಲ ನಿಂಬೆಹಣ್ಣು ಹುಳಿ ಇದ್ದರೆ ಹಾವು ಕಚ್ಚಿರೋನಿಗೆ ಅದು ಡಿಫ್ರೆಂಟಾಗಿ ಸ್ವೀಟಾಗೂ ಇಲ್ಲ ಖಾರನೋ ಆಗಿರುತ್ತೆ ಇನ್ನು ಮೆಣಸಿನಕಾಯಿ ಇದು ಕ್ರಾಸ್ ವೆರಿಫಿಕೇಷನ್ ಹಾವು ಕಚ್ಚಿರೋನಿಗೆ ಮೆಣಸಿನಕಾಯಿ ತಿನ್ನಿಸಿ ಟೇಸ್ಟ್ ಚೇಂಜ್ ಆಗಿದ್ರೆ ಪಾರ್ಟಿ ಡಮಾರ್ ಆಗ್ತಾನ ಇಲ್ಲ ಕ್ಯೂರ್ ಮಾಡೋ ಚಾನ್ಸ್ ಇದೆಯಾ ಅಂತ ಆಗಿನ ಜನ್ರೇಷನ್ ಐಕ್ಳು ನಿರ್ಧಾರ ಮಾಡ್ತಾಯಿದ್ರು ಇನ್ನು ಐದನೇದು ಕಪ್ಪು ದಾರ ಸೊ ಇದು ಏನಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತ ಇದನ್ನು ಬೇಕಾದರೆ ನೀವೇ ಗೆಸ್ ಮಾಡಿ ಕರೆಕ್ಟಾಗಿ ಹೇಳ್ಬಿಡ್ತೀರಲ್ಲ ಹೌದು ಹಾವು ಕಚ್ಚಿದ್ರೆ ಆ ಜಾಗದಲ್ಲಿ ಟೈಟಾಗಿ ಕಟ್ಟಿ ವಿಷ ಸ್ಪ್ರೆಡ್ ಆಗದಿದ್ದಂಗೆ ನೋಡ್ಕೊಳಕ್ಕೆ ಸೊ ಫ್ರೆಂಡ್ಸ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ರಿ ಅಂತ ನಾನು ನಂಬಿರ್ತೀನಿ ಓಕೆ ಫೈನ್ ಇನ್ನೊಂದು ವಿಡಿಯೋದಲ್ಲಿ ನಾವೆಲ್ಲ ಶ್ರಾವಣದಲ್ಲಿ ಯಾಕೆ ನಾನ್ ವೆಜ್ ತಿನ್ನಬಾರ್ದು ಅಂತ ನಮ್ಮ ಮನೆಯವರೋ ಇಲ್ಲ ನಮ್ಮ ಹಿರಿಯಕರೋ ರೂಲ್ಸ್ ಹಾಕ್ತಾರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ